ಇವತ್ತು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಎರಡು ಹೀರೆಕಾಯಿ ತಗೊಂಡಿದ್ದೀನಿ, ಎಳೆದು ಹೀರೆಕಾಯಿ. ಹೀರೆಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಸಾಮಗ್ರಿ ಏನೇನು ಬೇಕು ಹೇಳ್ತೀನಿ. ಕಡಲೆಬೇಳೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಕಡಲೆಬೇಳೆ ಒಂದು ಸ್ಪೂನು, ಉದ್ದಿನಬೇಳೆ ಒಂದು ಸ್ಪೂನು, ಸಾಸಿವೆ ಸ್ವಲ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಸ್ವಲ್ಪ ಜಜ್ಜಿಕೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಅರಶಿನ ಪುಡಿ, ಉಪ್ಪು ಒಂದು ಸ್ವಲ್ಪ, ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನು, ಎಣ್ಣೆ. ಈ ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಹೀರೆಕಾಯಿ ಇದೆಲ್ಲ ಈ ಥರ ಎಲ್ಲ ತಗೋಬೇಕು, ನಾರೆಲ್ಲ ಈ ಥರ ಎಲ್ಲ ತಗೋಬೇಕು. ಈ ನಾರೆಲ್ಲ ತೊಗೊಂಡ್ಬಿಡ್ಬೇಕು, ಕ್ಲೀನಾಗೆಲ್ಲ ತೊಳ್ಕೋಬೇಕು. ಎಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ, ಇವಾಗ ಒಗ್ಗರಣೆ ಮಾಡ್ಕೋತೀನಿ. ಹೀರೆಕಾಯಿ ಪಲ್ಯ ಮಾಡಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನು, ಕಡಲೆಬೇಳೆ ಒಂದು ಸ್ಪೂನು, ಉದ್ದಿನ ಬೇಳೆ ಒಂದು ಸ್ಪೂನು, ಕರಿಬೇವು ಒಂದು ಕಡ್ಡಿ, ಸ್ವಲ್ಪ ಶುಂಠಿ ಜಜ್ಕೊಂಡಿರುವಂಥ ಶುಂಠಿ, ಕಾಯಿ ಹಾಕ್ತಾ ಇದ್ದೀನಿ ಹೀರೆಕಾಯಿ. ಸ್ವಲ್ಪ ಎಣ್ಣೆಲ್ಲ ಫ್ರೈ ಆಗಬೇಕು. ಈ ಪಲ್ಲಿಚಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೊಂಡಿಲ್ಲ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಅರಶಿನ ಪುಡಿ ಸ್ವಲ್ಪ, ಅಚ್ಚಕಾರದ ಪುಡಿ ಒಂದು ಸ್ಪೂನು, ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಹಾಕೋಬೇಕು. ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10 ನಿಮಿಷ ಬೆಂದ್ರೆ ಸಾಕು. ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಜಾಸ್ತಿ ಏನು ಬೇಯಿಸೋಂಗಿಲ್ಲ, ಊಟಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ,